ಭರತೇಶ್ ಕುದ್ರಿ ಅವರು ನಮ್ಮ ಜೊತೆಗಿದ್ದಾರೆ ಭರತೇಶ್ ಕುದ್ರಿ ಪ್ರಜ್ಞಾವಂತ ಪ್ರಜೆಗಳ ಪ್ರಜಾಕೀಯ ಅಭ್ಯರ್ಥಿ ನಿಮ್ಮ ಮುಂದೆ ಪ್ರಜ್ಞಾವಂತ ಪ್ರಜೆಗಳ ಎಂಎಲ್ಎ ಕಾರ್ಮಿಕನಾಗಿ ಕೆಲಸ ಮಾಡಲು ಉತ್ಸುಕನಾದ ಯುವ ರೈತ ಭರತೇಶ್ ಕುದ್ರಿ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ರೈತ ಮುಖಂಡ ಇದೀಗ ಎಂಎಲ್ಎ ಅಭ್ಯರ್ಥಿ ಬಡತನದ ಹಿನ್ನೆಲೆಯಿಂದ ಬಂದು ದುರಾಡಳಿತ ನೋಡಿ ಬೇಸತ್ತು ಎಂಎಲ್ಎ ಕಾರ್ಮಿಕನಾಗಲು ಅರ್ಜಿ ಹಾಕಿ ಜನರ ಬಳಿ ಬಂದ ರೈತ ಹೆಚ್ಚು ಕಲಿಯದಿದ್ದರೂ ಕಲಿಯುವವರಿಗೆ ಕಲಿತವರಿಗೆ ಪ್ರೋತ್ಸಾಹ ಕೊಡಬೇಕು ಎನ್ನುವ ಆಶಯದ ವ್ಯಕ್ತಿ ಅಥಣಿ ಕ್ಷೇತ್ರದಲ್ಲಿ ಪ್ರಜಾಕೀಯ ಅಭ್ಯರ್ಥಿಯಾಗಿ ಮುಂದೆ ಮಾಡಬಹುದಾದ ಕೆಲಸಗಳ ಮಾಹಿತಿ ಅವರ ತತ್ವ ವಿಚಾರಗಳು ಪ್ರಜಾಕೀಯಕ್ಕೆ ಜನರು ಯಾಕೆ ಮತ ಹಾಕಬೇಕು ಬೇರೆಯವರಿಗಿಂತ ಪ್ರಜಾಕೀಯ ಹೇಗೆ ಭಿನ್ನ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಅವರಿಂದಲೇ ಉತ್ತರ ಪಡೆಯೋಣ ಅಥಣಿ ವಿಧಾನಸಭಾ ಮತಕ್ಷೇತ್ರದ ಪ್ರಜಾಕೀಯ ಅಭ್ಯರ್ಥಿ ಜೊತೆ ನಮ್ಮ ಅಥಣಿ ವರದಿಗಾರ ಸಂತೋಷ ಬಡಕಂಬಿ ಅವರು ನಡೆಸಿದ ಸಂಕ್ಷಿಪ್ತ ಚಿಟ್ಚಾಟ್ ಇಲ್ಲಿದೆ ತಾವು ಉಪೇಂದ್ರ ಅವರ ನೇತೃತ್ವದ ಉತ್ತಮ ಪ್ರಜಾಕೀಯ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಈ ಪಕ್ಷದಿಂದನೇ ಯಾಕೆ ತಾವು ಸ್ಪರ್ಧೆಯನ್ನು ಬಯಸಿದ್ರಿ ಈ ರಾಷ್ಟ್ರೀಯ ಪಕ್ಷಗಳಿಗಿಂತ ನಿಮ್ಮ ಪಕ್ಷ ಹೇಗೆ ಭಿನ್ನವಾಗಿದೆ ಏನು ಹೇಳೋದಾದ್ರೆ ಇವರು ಜನಪ್ರತಿನಿಧಿ ಆದವರು ಎಸ್ಓಪಿ ಪ್ರಕಾರ ಕೆಲಸ ಮಾಡಬೇಕು ಮೊಟ್ಟ ಮೊದಲು ಪಾರ್ಟಿ ಫಂಡ್ ಇರೋದಿಲ್ಲ ಪಕ್ಷ ಯಾವುದೇ ರೀತಿ ಹಣವನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ ಕೇವಲ ಸಂಬಳಕ್ಕಾಗಿ ಮಾತ್ರ ಕೆಲಸ ಮಾಡಬೇಕು ಎಲ್ಲಾ ಕೆಲಸವನ್ನು ಪ್ರಜೆಗಳ ಹೇಳಿದಂತೆ ಮಾಡಬೇಕು ಉತ್ತಮ ಪ್ರಜಾಕೀಯ ಸಂಸ್ಥಾಪಕರಾಗಿರತಕ್ಕಂತ ಉಪೇಂದ್ರ ಅವರು ಅತ್ನಿಗೆ ಬರ್ತಾರ ಏನು ಇಲ್ಲಿ ಉಪೇಂದ್ರ ಅವರು ಬರುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಉಪೇಂದ್ರ ಅವರ ಮುಖ್ಯ ಅಲ್ಲ ಇಲ್ಲಿ ಆ ಪಕ್ಷದಲ್ಲಿರುವ ಸಿದ್ಧಾಂತಗಳು ಮುಖ್ಯ ಅತ್ನಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟದಾಗಿ ತಾವು ಯಾವ ಯಾವ ವಿಚಾರ ಮತ್ತು ಪ್ರಣಾಳಿಕೆಗಳು ಅಂತ ಹೇಳಿ ಏನಾದರೂ ವಿಶೇಷವಾಗಿ ಯೋಜನೆಗಳನ್ನು ಹಾಕೊಂಡಿದ್ದೀರಾ ನಮ್ಮ ಪಕ್ಷದಲ್ಲಿ ಜನರ ಬೇಡಿಕೆನೇ ಪ್ರಣಾಳಿಕೆ ನಾವು ಸುಳ್ಳು ಭರವಸೆಗಳನ್ನು ಕೊಡೋದಿಲ್ಲ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರುವುದಕ್ಕಿಂತ ಮುಂಚೆ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬರುವುದಿಲ್ಲ ಈ ಘಟಾನುಘಟಿಗಳ ಮಧ್ಯದಲ್ಲಿ ತಾವು ಚುನಾವಣೆಯಲ್ಲಿ ಗೆಲ್ತೀರಾ ಅಂತ ಇಲ್ಲಿ ಒಬ್ಬ ಪ್ರಜೆಗಳು ಒಬ್ಬ ಆಯ್ಕೆ ಮಾಡಿದಾಗ ಅವನು ಘಟಾನುಘಟಿ ಆಗಿರ್ತಾನೆ ಅಂದಮೇಲೆ ಇಲ್ಲಿ ಪ್ರಜೆಗಳೇ ಘಟಾನುಘಟಿಗಳು ಈ ರಾಜಕೀಯಕ್ಕೆ ಬರಬೇಕು ರಾಜಕೀಯದಲ್ಲಿ ನಾನು ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ನಾವು ಬಂದಿರೋದು ರಾಜಕೀಯಕ್ಕೆ ಅಲ್ಲ ಪ್ರಜಾಕೀಯಕ್ಕೆ ಏನು ಬೆಳಗಾವಿ ಜಿಲ್ಲೆ ಅಥಣಿ ಮತಕ್ಷೇತ್ರ ಅತ್ಯಂತ ಹೈ ವೋಲ್ಟೇಜ್ ಮತಕ್ಷೇತ್ರವಾಗಿ ಇದೀಗ ಪರಿವರ್ತನೆ ಆಗಿದೆ ಇಲ್ಲಿ ಘಟಾನುಘಟಿ ದಿಗ್ಗಜರು ಪಕ್ಷಾಂತರ ಪರ್ವವನ್ನು ಮಾಡಿ ಚುನಾವಣೆಗೆ ಸ್ಪರ್ಧೆಯನ್ನು ಬಯಸಿದ್ದಾರೆ ಈ ಘಟಾನುಘಟಿಗಳ ಮಧ್ಯದಲ್ಲಿ ನಾನು ಕೂಡ ಓರ್ವ ಪ್ರಜೆಗಳ ಶಕ್ತಿಯಾಗಿ ನಿಲ್ತಾ ಇದ್ದೀನಿ ಪ್ರಜೆಗಳೇ ನನ್ನ ಒಂದು ಮತಕ್ಷೇತ್ರದ ಹೈಕಮಾಂಡ್ ಆಗಿದ್ದಾರೆ ಪ್ರಜೆಗಳು ನನ್ನ ಪರವಾಗಿ ತೀರ್ಮಾನ ಕೊಟ್ಟರೂ ಅಚ್ಚರಿಯಲ್ಲ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಪ್ರಜೆ ರೈತನಾಗಿದ್ದೂ ಕೂಡ ನಾನು ಸ್ಪರ್ಧೆಯನ್ನು ಬಯಸಿ ಈ ಒಂದು ಚುನಾವಣಾ ಸ್ಪರ್ಧೆಯಲ್ಲಿ ನಾನು ಕೂಡ ವಿಜೇತ ಆಗ್ತೀನಿ ಅಂತೇಳಿ ಓರ್ವ ವಿಶೇಷ ರೈತನಾಗಿದ್ದುಕೊಂಡು ರೈತನಾಗಿದ್ದುಕೊಂಡು ಅದರ ಜೊತೆಗೆ ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಾನೂ ಕೂಡ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತೇಳಿ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ಭರತೇಶ್ ಕುದ್ರಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಯಾವ ಯಾವ ವಿಚಾರ ಮತ್ತು ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡು ಈ ಚುನಾವಣೆಗೆ ಅವರು ಬಂದಿದ್ದಾರೆ ಅದನ್ನೇ ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ಸೊ ಇದೀಗ ಭರತೇಶ್ ಕುದ್ರಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಒಂದು ಪರಿಚಯವನ್ನು ಮಾಡಿಕೊಡೋದಾದರೆ ಸರ್ ತಾವು ಒಬ್ಬ ರೈತನಾಗಿ ಸೇವೆಯನ್ನು ಬಯಸಿ ಜನರ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಚುನಾವಣೆಗೆ ಸ್ಪರ್ಧೆಯನ್ನು ಬಯಸ್ತಾ ಇದ್ದೀರಿ ತಮ್ಮ ಒಂದಿಷ್ಟು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡೋದಾದ್ರೆ ಸರ್ ಖಂಡಿತವಾಗಿ ಸರ್ ನನ್ನ ಹೆಸರು ಭರತೇಶ್ ಭುಜಬಲಿ ಕುದುರಿ ಮೂಲತಃ ಸಂಕೋನಟ್ಟಿ ಗ್ರಾಮದವನು ನಾನು ಚಿಕ್ಕಂದಿನಿಂದಲ ರೈತಕ್ಕೆ ಮಾಡ್ಕೊತಾ ಬಂದಿದ್ದೀನಿ ನಾನು ವಿದ್ಯಾಭ್ಯಾಸ ಅಗದಿ ಕಮ್ಮಿಯಾಗಿದೆ ನಾನು ಈ ಉತ್ತಮ ಪ್ರಜಾಕೀಯ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ನಾನು ಸ್ಪರ್ಧೆ ಮಾಡಿ ಜನರ ಕೆಲಸವನ್ನು ಮಾಡಬೇಕು ಒಬ್ಬ ಜನಪ್ರತಿನಿಧಿಗೆ ಸಂಬಳ ಸಿಗುತ್ತೆ ಅವರು ಸೇವಕರು ಅಲ್ಲ ನಾಯಕರು ಅಲ್ಲ ಕೆಲಸ ಒಬ್ಬ ಸಾಮಾನ್ಯ ಪ್ರಜನೂ ಮಾಡಬಹುದು ಅಂತ ಉತ್ತಮ ಪ್ರಜಾಕೀಯ ಪಕ್ಷದಿಂದ ನನಗೆ ಅರ್ಥವಾಯಿತು ಆನಂತರ ನಾನು ಸ್ಪರ್ಧೆ ಮಾಡಬಹುದಲ್ಲ ಜನರ ಕೆಲಸವನ್ನು ಮಾಡಬಹುದಲ್ಲ ಬರೀ ಸಂಬಳಕ್ಕಾಗಿ ಯಾಕೆ ಕೆಲಸ ಮಾಡಬಾರ್ದು ಆ ಉದ್ದೇಶನ ಇಟ್ಕೊಂಡು ಇಲ್ಲಿ ಮತದಾರರೇ ಹೈಕಮಾಂಡು ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದ ಸಿದ್ಧಾಂತದಂತೆ ಮತದಾರರ ಹೈಕಮಾಂಡ್ ಅಂತಂದರೆ ಇಲ್ಲಿ ಮೊಟ್ಟ ಮೊದಲಿಗೆ ಜನಗಳ ಕಡೆ
ಎಲ್ಲರೂ ಕಡೆ ತಿರುಗಿ ಮತದಾರರ ಶಿಫಾರಸು ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಉಪೇಂದ್ರ ಅವರಿಗೆ ಒದಗಿಸಿ ಇಲ್ಲಿ ಎಷ್ಟು ಜನ ಬೇಕಾದರೂ ಅರ್ಜಿ ಹಾಕ್ಬೋದು, ಯಾರು ಹೆಚ್ಚು ಜನ ಸಹಿ ಸಂಗ್ರಹಣೆ ಮಾಡಿಕೊಂಡು ಅದರ ವಿಡಿಯೋಗಳ ಸಮೇತ ಆ ಪಕ್ಷದ ಸಂಸ್ಥಾಪಕರಿಗೆ ಒದಗಿಸ್ತಾರಲ್ಲ ಆ ಜನಗಳ ಹೈಕಮಾಂಡ್ದಂತೆ, ಅಂದರೆ ಹೆಚ್ಚು ಯಾರು ಸಹಿ ಮಾಡಿರ್ತಾರಲ್ಲ ಅವರೇ ಇವರನ್ನ ಹೆಚ್ಚು ಆಯ್ಕೆ ಮಾಡಿದಂತೆ, ಅದರ ಪ್ರಕಾರ ಅವರು ಬಿ ಫಾರ್ಮ್ ಕೊಟ್ಟಿರ್ತಾರೆ. ಅದೇ ಬಿ ಫಾರ್ಮ್ ಪ್ರಕಾರ ಅಂತ ನಾನು 18/4/2023 ನಾಮಪತ್ರನ ಸಲ್ಲಿಕೆ ಮಾಡಿದೆ. ತಾವು ಉಪೇಂದ್ರ ಅವರ ನೇತೃತ್ವದ ಉತ್ತಮ ಪ್ರಜಾಕೀಯ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿರಿ? ಈ ಪಕ್ಷದಿಂದನೇ ಯಾಕೆ ತಾವು ಸ್ಪರ್ಧೆಯನ್ನು ಬಯಸಿದ್ರಿ? ಈ ರಾಷ್ಟ್ರೀಯ ಪಕ್ಷಗಳಿಗಿಂತ ನಿಮ್ಮ ಪಕ್ಷ ಹೇಗೆ ಭಿನ್ನವಾಗಿದೆ ಏನು ಹೇಳೋದಾದರೆ? ನಾನು ಉತ್ತಮ ಪ್ರಜಾಕೀಯ ಪಕ್ಷನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, 2018 ಪ್ರಜಾಕೀಯ ಪಕ್ಷವನ್ನು ಉಪೇಂದ್ರ ಅವರು ಸ್ಥಾಪನೆ ಮಾಡಿದರು. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು, ಯಾಕೆಂದರೆ ನಾನು ಉಪೇಂದ್ರ ಅವರ ಅಭಿಮಾನಿ, ಅವರು ನಿಮ್ಮ ಉಪೇಂದ್ರ ಅವರು ಪಕ್ಷವನ್ನು ಸ್ಥಾಪನೆ ಮಾಡಿದರೆ ಉಪೇಂದ್ರ ಅವರಿಗೆ ನೀನು ವೋಟ್ ಹಾಕ್ತೀಯ ಅಂತ ಕೇಳಿದರು. ಇಲ್ಲ, ನಾನು ಹಾಕಲ್ಲ, ಸಿನಿಮಾ ಅಭಿಮಾನಿಯನ್ನು ಬೇರೆ, ಈ ರಾಜಕೀಯ ಇದು ಬೇರೆ, ನಾನು ಅವ್ರಿಗೆ ವೋಟ್ ಹಾಕಲ್ಲ ಅಂತೇಳಿದೆ. ಆ ನಂತರ ನಾನು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವಾಗ ಅವ್ರದ್ದೊಂದು ವಿಡಿಯೋ ಬಂತು, ಅಲ್ಲಿ ಅದರಲ್ಲೇನು ಇವರು ಜನಪ್ರತಿನಿಧಿ ಆದವರು ಎಸ್ ಓ ಪಿ ಪ್ರಕಾರ ಕೆಲಸ ಮಾಡಬೇಕು, ಮೊಟ್ಟ ಮೊದಲು ಪಾರ್ಟಿ ಫಂಡ್ ಇರೋದಿಲ್ಲ, ಪಕ್ಷ ಯಾವುದೇ ರೀತಿಯ ಹಣವನ್ನು ಸ್ವೀಕರಿಸಿಕೊಳ್ಳೋದಿಲ್ಲ, ಕೇವಲ ಸಂಬಳಕ್ಕಾಗಿ ಮಾತ್ರ ಕೆಲಸ ಮಾಡಬೇಕು, ಎಲ್ಲ ಕೆಲಸವನ್ನು ಪ್ರಜೆಗಳು ಹೇಳಿದಂತೆ ಮಾಡಬೇಕು, ಇವೆಲ್ಲ ನನಗೆ ಸಿದ್ಧಾಂತಗಳು, ನನಗೆ ಮನಸ್ಸಿಗೆ ಮನದಟ್ಟಾಗಿ ಆನಂತರ ಉತ್ತಮ ಪ್ರಜಾ ಪಕ್ಷವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಉತ್ತಮ ಪ್ರಜಾಕೀಯ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಭ್ಯರ್ಥಿಯಾಗಿ ಈಗ ನೀವು ನಿಂತಿದ್ದೀರಿ. ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಉತ್ತಮ ಪ್ರಜಾಕೀಯ ಸಂಸ್ಥಾಪಕರಾಗಿರ್ತಕ್ಕಂಥ ಉಪೇಂದ್ರ ಅವರು ಅತ್ನಿಗೆ ಬರ್ತಾರ ಏನು? ಇಲ್ಲಿ ಉಪೇಂದ್ರ ಅವರು ಬರುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಪ್ರತಿಯೊಬ್ಬ ಪ್ರಜೆಗಳು ಜವಾಬ್ದಾರಿ ತೆಗೆದುಕೊಂಡು ಪ್ರಜೆಗಳೇ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಪಕ್ಷ. ಇಲ್ಲಿ ಉಪೇಂದ್ರ ಅವರ ಮುಖ್ಯ ಅಲ್ಲ, ಇಲ್ಲಿ ಆ ಪಕ್ಷದಲ್ಲಿರುವ ಸಿದ್ಧಾಂತಗಳು ಮುಖ್ಯ. ಒಂದು ವೇಳೆ ತಾವು ತಮ್ಮ ಪಕ್ಷದ ಸಿದ್ಧಾಂತಗಳನ್ನು ಮುಂದೆ ಇಟ್ಟುಕೊಂಡು ರಾಜಕೀಯದಲ್ಲಿ ಈಗ ಮುಂದೆ ಒರಿತಾನೇ ಇದ್ದರೆ, ಅಥನಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟದಾಗಿ ತಾವು ಯಾವ ಯಾವ ವಿಚಾರ ಮತ್ತು ಪ್ರಣಾಳಿಕೆಗಳಂತೇಳಿ ಏನಾದರೂ ವಿಶೇಷವಾಗಿ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ? ನಮ್ಮ ಪಕ್ಷದಲ್ಲಿ ಜನರ ಬೇಡಿಕೆನೇ ಪ್ರಣಾಳಿಕೆ, ನಾವು ಸುಳ್ಳು ಭರವಸೆಗಳನ್ನು ಕೊಡೋದಿಲ್ಲ. ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರೋದಕ್ಕಿಂತ ಮುಂಚೆ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಡುವಂತಹ ಕೊಟ್ಟಿದ್ದರೆ ಅವು ಜನರಿಗೆ ಉಪಯೋಗ ಇಲ್ಲದೇನು ಇರ್ಬೋದು. ಅದಕ್ಕಾಗಿ ನಾವು ಆಯ್ಕೆಯಾಗಿ ಬಂದ ನಂತರ ಪ್ರಜೆಗಳನ್ನು ಸೇರಿಸಿ ನಿಮಗೆ ಯಾವ ಕೆಲಸ ಅವಶ್ಯಕತೆ ಇದೆ ಅಂತ ಕೇಳಿಕೊಂಡು ಆ ಕೆಲಸವನ್ನು ಮಾಡುವಂಥ ನಮ್ಮ ಪ್ರಣಾಳಿಕೆ ಇದೆ. ಅಂದರೆ ಬಾಕಿ ಪಕ್ಷಗಳು ಹೇಳ್ತಾ ಇದ್ದಾವೆ ಚುನಾವಣೆಗಿಂತ ಮುಂಚಿತವಾಗಿಯೇ ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡು ಪ್ರಣಾಳಿಕೆಗಳನ್ನು ಹಾಕಿಕೊಂಡು ಕೆಲಸ ಮಾಡ್ತವೆ, ಆದರೆ ನಮ್ಮ ಪ್ರಜಾಕೀಯ ಪಕ್ಷ ಸ್ವಲ್ಪ ವಿಭಿನ್ನವಾಗಿದೆ. ಕೆಲಸ ನಾವು ನಂತರ ಆಯ್ಕೆಯಾದ ನಂತರದಲ್ಲಿ ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಈಡೇರಿಸುವುದೇ ನನ್ನ ಆದ್ಯತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದಾದ ನಂತರದಲ್ಲಿ ಈಗ ಅಥಣಿ ಮತಕ್ಷೇತ್ರ ಅಂದರೆ ಒಂದು ಹೈ ವೋಲ್ಟೇಜ್ ಮತಕ್ಷೇತ್ರವಾಗಿ ಪರಿಣಾಮ ಆಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪಕ್ಷಾಂತರ ಪರ್ವಗಳಾಗಿವೆ, ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಬೇರೆ ಬೇರೆ ವ್ಯಕ್ತಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವು ಈ ಘಟಾನುಘಟಿಗಳ ಮಧ್ಯದಲ್ಲಿ ತಾವು ಚುನಾವಣೆಯಲ್ಲಿ ಗೆಲ್ತೀರಾ ಅಂಥೇಳಿ? ನಾವು ಮೊಟ್ಟ ಮೊದಲಿಗೆ ಯಾವುದೇ ಪಕ್ಷವನ್ನು ಟೀಕೆ ಮಾಡೋದಾಗಲಿ ಒಂದು ಪಕ್ಷದ ಬಗ್ಗೆ ಮಾತನಾಡೋದಾಗಲಿ ನಾವು ಯಾವುದೂ ಮಾಡೋದಿಲ್ಲ. ಪಕ್ಷವನ್ನು ದ್ವೇಷಿಸುವ ಬದಲು ನಾವು ಅದರ ಬಗ್ಗೆ ಪರಿಹಾರನ ಕಂಡುಕೊಳ್ತೀವಿ. ಇಲ್ಲಿ ಘಟಾನುಘಟಿಗಳು ಅಂತ ನಾಯಕರನ್ನು ಮಾಡಿರೋದು ಪ್ರಜೆಗಳು, ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಬ್ಬ ಪ್ರಜೆಗಳು ಒಬ್ಬ ಆಯ್ಕೆ ಮಾಡಿದಾಗ ಅವನು ಘಟಾನುಘಟಿ ಆಗಿರ್ತಾನೆ, ಅಂದಮೇಲೆ ಇಲ್ಲಿ ಪ್ರಜೆಗಳೇ ಘಟಾನುಘಟಿಗಳು, ಪ್ರಜೆಗಳಿಂದ ಯಾರು ಘಟಾನುಘಟಿ ಆಗೋಕ್ಕಾಗಲ್ಲ. ಘಟಾನುಘಟಿ ಇಲ್ಲಿ ಒಂದು ಚುನಾವಣೆ ಅಂದರೆ ಘಟಾನುಘಟಿ, ಯುದ್ಧ, ರಣರಂಗ, ಕುರುಕ್ಷೇತ್ರ ಇದ್ಯಾವುದೂ ಇಲ್ಲ. ಅಂಬೇಡ್ಕರ್ ಸಂವಿಧಾನದಂತೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಸ್ಪರ್ಧೆ ಮಾಡ್ಬೋದು, ಇದರಲ್ಲಿ ಘಟಾನುಘಟಿ ಅನ್ನುವಂತಹ ಶಬ್ದನೇ ಬರೋದಿಲ್ಲ. ಅಂದರೆ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇಲ್ಲಿ ಸ್ಪರ್ಧೆ ಮಾಡಬಹುದು, ಪ್ರಜೆಗಳೇ ಕೇವಲ ಅಭ್ಯರ್ಥಿ ಮಾತ್ರ ಆತ, ಘಟಾನುಘಟಿ ನನ್ನ ಪ್ರಕಾರ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ಸಾಧಾರಣ ಹಳ್ಳಿಯಲ್ಲಿ ತಾವೊಬ್ಬ ರೈತರಾಗಿದ್ದುಕೊಂಡು ಭೂಮಿ ತಾಯಿ ಸೇವೆಯನ್ನು ಮಾಡ್ತಾ ಇದ್ರಿ, ಈ ರಾಜಕೀಯಕ್ಕೆ ಬರಬೇಕು, ರಾಜಕೀಯದಲ್ಲಿ ನಾನೇನಾದರೂ ಬದಲಾವಣೆ ಮಾಡಬೇಕಂತೇಳಿ ಯಾಕೆ ಅನಿಸ್ತು, ಮತ್ತು ಯಾವ ಅಂಶ ಪ್ರೇರಣೆಗೊಂಡು ಈ ರಾಜಕೀಯದಲ್ಲಿ ಧುಮುಕಿದ್ರಿ ಅಂತೇಳಿ? ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ನಾವು ಬಂದಿರೋದು ರಾಜಕೀಯಕ್ಕೆ ಅಲ್ಲ, ಪ್ರಜಾಕೀಯಕ್ಕೆ. ಅಂದರೆ ರಾಜಕೀಯದಲ್ಲಿ ನಾಯಕ ಅಂತ ಬರುತ್ತೆ, ಪ್ರಜಾಕೀಯದಲ್ಲಿ ಕಾರ್ಮಿಕ ಅಂತ ಬರುತ್ತೆ. ಈ ಪ್ರಜಾಕೀಯ ಬರಲು ಕಾರಣ ಏನಂದರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು, ಮತ್ತು ರಾಜಕೀಯದಲ್ಲಿ
ಕುಟುಂಬ ರಾಜಕಾರಣ ನಡೀತಾ ಇತ್ತು. ರಾಜಕಾರಣದಲ್ಲಿ ಒಬ್ಬ ಜನಪ್ರತಿನಿಧಿ ಆದ ನಂತರ 5 ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಆಸ್ತಿ ಮಾಡ್ಕೊಳ್ತಾ ಇದ್ದರು. ಇದೆಲ್ಲ ಈ ರೀತಿ ಸಿಸ್ಟಮ್ ತಪ್ಪಲ್ಲ ಅಂತ ಅನಿಸ್ತಾ ಇತ್ತು. ಅನಿಸ್ತಾ ಅಷ್ಟರಲ್ಲೇ ಈ ಪ್ರಜಾಕೀಯ ಸಿದ್ಧಾಂತಗಳು, ಎಸ್ ಓ ಪಿ ಪ್ರಕಾರ ಕೆಲಸ, ಸಂಬಳಕ್ಕಾಗಿ ಕೆಲಸ ಮಾಡು, ಇದೆಲ್ಲ ನನ್ನ ಮನದಟ್ಟಾಗಿ ನಾನು ಜನರ ಕೆಲಸವನ್ನು ಮಾಡ್ಬೋದಲ್ಲ, ಈ ರೀತಿ ಪ್ರೇರಣೆಗೊಂಡು ಕೆಲಸ ಮಾಡಬೇಕು ಅಂತ ನಾನು ನಂಬಿಕೆ.